ಅಮೋಗ್ವಾರ್ ತೆಗೆ ಸ್ವಾಗತ ನಾನು ರಮ್ಯಾ ವಿಜಯಪುರ ನಗರ ಹೊರವಲಯದ ಅಲಿಯಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಮೆಕ್ಕೆಜೋಳ ಸಂಗ್ರಹ ಹಾಪರ್ ಕುಸಿದು ಸಾವನ್ನಪ್ಪಿರುವ ಕುಟುಂಬಗಳಿಗೆ ತಲಾ 7 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಅಲಿಯಾಬಾದ್ ಕೈಗಾರಿಕೆ ಪ್ರದೇಶದಲ್ಲಿ ರಾಜಗುರು ಫುಡ್ ಇಂಡಸ್ಟ್ರಿಯಲ್ಲಿ ಮೆಕ್ಕೆಜೋಳ ಸಂಗ್ರಹಿಸಲಾಗಿದ್ದ ಬೃಹತ್ ಯಂತ್ರ ಕುಸಿದ ಪರಿಣಾಮ ಹಲವಾರು ಕಾರ್ಮಿಕರು ಮೆಕ್ಕೆಜೋಳದಡಿ ಸಿಲುಕಿದರು ರಾತ್ರಿಯಿಡಿ ನಡೆದ ಕಾರ್ಯಾಚರಣೆಯಲ್ಲಿ 7 ಜನರ ಶವಗಳನ್ನು ಹೊರತೆಗೆಯಲಾಯಿತು ಅಲ್ಲದೆ ಈ ಅವಘಡದಲ್ಲಿ ಗಾಯಗೊಂಡ ಓರ್ವ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾತ್ರಿ ರಕ್ಷಣಾ ಕಾರ್ಯಾಚರಣೆ ವೀಕ್ಷಿಸಿದ ಸಚಿವ ಎಂಬಿ ಪಾಟೀಲ್ ಬೆಳಗ್ಗೆ ಜಿಲ್ಲಾಸ್ಪತ್ರೆಗೆ ತೆರಳಿ ಸಾವಿಗೀಡಾದ ಕಾರ್ಮಿಕರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಜಗುರು ಫುಡ್ ಇಂಡಸ್ಟ್ರಿಯಲ್ಲಿ ಹಾಪರ್ ಕುಸಿದು ಪರಿಣಾಮ ಒಟ್ಟು 8 ಜನರಲ್ಲಿ 7 ಜನ ಕಾರ್ಮಿಕರು ಸಾವಿಗೀಡಾಗಿದ್ದಾರೆ ಅವರನ್ನು ಕೃಷ್ಣ ಉರ್ಫ ಕಿಸಾನ್ ಕುಮಾರ್ ರಾಜೇಶ್ ಕುಮಾರ್ ರಾಜೇಶ್ ಕುಮಾರ್ ಮುಖಿಯಾ ಸಂಭು ಮುಖಿಯಾ ಲೋಕೋ ಯಾದವ ರಾಮಿಚ್ ಮುಖಿಯಾ ರಾಮ ಬಾಲಕ ಮುಖಿಯಾ ದುಲ್ಹರಾ ಚಂದ್ ಮುಖಿಯಾ ಎಂದು ಗುರುತಿಸಲಾಗಿದೆ ಈ ಅವಘಡದಲ್ಲಿ 6 ಜನರ ಕರ್ಮಾಚಂದ ರಮೇಶ್ ಕುಮಾರ್ ಅನಿಲ್ ಕಲ್ಮೇಶ್ವರ್ ಮುಖಿಯಾ ಕಿಶೋರ್ ಹಂಜಾರಿಮಲ ಜೈನ್ ಪ್ರಕಾಶ್ ದುಮಗೊಂಡ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದರು ಇನ್ನು ಸಾವಿಗೀಡಾದ ಪ್ರತಿಯೊಬ್ಬ ಕಾರ್ಮಿಕನ ಕುಟುಂಬಕ್ಕೆ ರಾಜಗುರು ಫುಡ್ಸ್ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 2 ಲಕ್ಷ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಸಾವಿಗೀಡಾದ ಕಾರ್ಮಿಕರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು ರಾಯಚೂರು ಪಟ್ಟಣದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ವಕೀಲರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ವಕೀಲರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಶಿವರಾಜ್ ಬಿ ಸಿದ್ದೇಶ್ವರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಾನ್ವಿ ವಕೀಲರ ಸಂಘದಿಂದ ಪ್ರತಿ ವರ್ಷ ವಕೀಲರ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಲ್ಲಿ ಈ ವರ್ಷ ರಕ್ತದಾನ ಶಿಬಿರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಸಿವಿಲ್ ನ್ಯಾಯಾಧೀಶ ಆಶಪ್ಪ ಬಿ ಸಣ್ಣಮನಿ ಮಾತನಾಡಿ ಅಪಘಾತ ಹೆರಿಗೆ ರಕ್ತದ ಕೊರತೆ ಮತ್ತು ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರಿಂದ ಅಮೂಲ್ಯವಾದ ಜೀವ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು ಆಲೂರು ತಾಲೂಕಿನ ಮರಸು ಗ್ರಾಮದ ಬಳಿ ಅಪರಿಚಿತ ವ್ಯಕ್ತಿಯೋರ್ವ ರೈಲಿನ ಬಾಗಿಲಿನಲ್ಲಿ ನಿಂತು ಪ್ರಯಾಣಿಸುತ್ತಿರುವಾಗ ಆಕಸ್ಮಿಕವಾಗಿ ರೈಲಿನಿಂದ ಕೆಳಗೆ ಬಿದ್ದು ರೈಲಿನ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತಪಟ್ಟಿರುವ ವ್ಯಕ್ತಿಯ ದೇಹ ಎರಡು ತುಂಡಾಗಿದ್ದು ಸ್ಥಳಕ್ಕೆ ಹಾಸನದ ರೈಲ್ವೆ ಪೊಲೀಸರು ಭೇಟಿಯನ್ನು ನೀಡಿ ಮೃತ ದೇಹವನ್ನು ಹಾಸನಕ್ಕೆ ರವಾನಿಸಿದ್ದಾರೆ ಮೃತಪಟ್ಟಿರುವ ವ್ಯಕ್ತಿ ಯಾರೆಂದು ಇನ್ನೂ ತಿಳಿದು ಬಂದಿಲ್ಲ ಈ ಪ್ರಕರಣ ಹಾಸನದ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ್ ತಳವಾರ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಗುಂಡ್ಲುಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಾಥಾಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ್ ತಳವಾರ್ ಸಮಾಜದಲ್ಲಿ ಎಚ್ಐವಿ ಸೋಂಕಿತರಿಗೂ ಎಲ್ಲರಂತೆ ಬದುಕುವ ಹಕ್ಕಿದೆ ಸೋಂಕಿತರನ್ನ ಸಮಾನತೆಯಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಏಡ್ಸ್ ಇತರರಿಗೆ ಹರಡದಂತೆ ತಡೆಯುವುದು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಯವರೊಂದಿಗೆ ಸಮನ್ವಯ ಸಾಧಿಸಿ ಎಲ್ಲರ ಸಹಕಾರ ಪಡೆದು ಸೋಂಕು ತಡೆಗೆ ಮುಂದಾಗಬೇಕು ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆಯ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ಅವರನ್ನು ವರ್ಗಾವಣೆ ಮಾಡಿದ್ದೆಯಾದಲ್ಲಿ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ನಡೆಸುವುದಾಗಿ ರೈತ ಸಂಘದ ಹೊನ್ನೂರು ಪ್ರಕಾಶ್ ಸರ್ಕಾರಕ್ಕೆ ಎಚ್ಚರಿಸಿದರು ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಬಾರ್ಕೋಲ್ ಚಳುವಳಿಯಲ್ಲಿ ಭಾಗವಹಿಸಿದ್ದ ಹೊನ್ನೂರು ಪ್ರಕಾಶ್ ಮಾತನಾಡಿ ಜನಪರ ಕೆಲಸ ಮಾಡುತ್ತಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಸರಸ್ವತಿರವರನ್ನ ಜಿಲ್ಲೆಯ ಇಬ್ಬರು ಶಾಸಕರು ವರ್ಗಾವಣೆ ಮಾಡಿಸಲು ಮುಂದಾಗಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಜನಮನ್ನಣೆ ಪಡೆದುಕೊಳ್ಳುತ್ತಿರುವ ಸರಸ್ವತಿ ಮೇಲೆ ಹಗೆ ಸಾಧಿಸಲು ಶಾಸಕರು ಮುಂದಾಗಿದ್ದು ಸರಸ್ವತಿಯವರನ್ನ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ರಾಷ್ಟ್ರ ವಿರುದ್ಧ ಮಾಡಲ್ಲ ಪ್ರಾಮಾಣಿಕ ಇದ್ರೆ ಅವ್ರು ಟೈಮ್ ಪೀರಿಯಡ್ ಮಾತಾಡಲ್ಲ ಟೈಮ್ ಅವ್ರ ಒಳಗೆ ಟ್ರಾನ್ಸ್ಫರ್ ಮಾಡಿದಾಗ ನಾವು ಈಗಿಲ್ಲಿದ್ವಿ ನಾವು ಈಗ ಸಚಿನ ಚಾಲವತ್ತ ಮೇಡಮ್ನ ಟ್ರಾನ್ಸ್ಫರ್ ಮಾಡಿದ್ರು ಸೋಮಣ್ಣ ಅವರು ಅವ್ರ ಆಸ್ತಿಗಳಾಗಿರೋ ಬಂದಿಲ್ಲ ಬೀದಿಗಳು ಆ ಥರ ಎಸ್ ಪಿಗಳಿದ್ರು ಅವ್ರನ್ನು ಸೆಲೆಕ್ಟ್ ಮಾಡಿದ್ರು ಈಗ ಏನು ಸರಸ್ವತಿಯವರವರೇ ಅವರು ಜನವನ ಸ್ಕೀಮ್ನ ಎಲ್ಲ ಕಡೆನೂ ಹೋಗಿ
ಅವರ ಜವಾಬ್ದಾರಿ ತಗೊಂಡು ಏಳು ಕುಂಡಲ ಮಾಡಿದ್ರೆ ನಿಲ್ಲಿಸ್ಬಿಟ್ಟು ಬಿಸಿಯಕ್ಕೆ ಅವ್ರು ಹೋಗಿ ಬಂದು ಮಕ್ಕಳಿಗೆ ವಯೋರುಗಳಿಗೆ ಪೊಲೀಸರ ಸೋಗಿನಲ್ಲಿ ಉದ್ಯಮಿಯ ಮನೆಗೆ ನುಗ್ಗಿರುವ ದುಷ್ಕರ್ಮಿಗಳು 700 ಗ್ರಾಂ ಚಿನ್ನಾಭರಣ ಹಾಗೂ 60 ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆ ಪೀಣ್ಯದ ಎಚ್ಎಂಟಿ ಲೇಔಟ್ನಲ್ಲಿರುವ ಎಸ್ಎನ್ಆರ್ ಫಾಲಿ ಫಿಲ್ಮ್ಸ್ ಪ್ಯಾಕೇಜಿಂಗ್ ಕಂಪನಿಯ ಮಾಲೀಕ ಮನೋಹರ್ ಎಂಬುವರ ಮನೆಯಲ್ಲಿ ನಡೆದಿದೆ ರಾತ್ರಿ 7:30 ವೇಳೆಗೆ ಮನೋಹರ್ ಮನೆಯಲ್ಲಿರಲಿಲ್ಲ ಪತ್ನಿ ಸುಜಾತ ಹಾಗೂ ಮಗ ರೂಪೇಶ್ ಮಾತ್ರ ಇದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯ ದಿರಿಸಿನಲ್ಲಿ 5-6 ಮಂದಿ ಅಪರಿಚಿತರು ಮನೆಗೆ ಬಂದು ತಕ್ಷಣ ಡ್ರ್ಯಾಗರ್ ಹಾಗೂ ಮಚ್ಚಿನಿಂದ ರೂಪೇಶ್ ಮೇಲೆ ಹಲ್ಲೆಗೈದು ಚಿನ್ನಾಭರಣ ಹಾಗೂ ನಗದು ದೋಚಿ ಮನೆಯ ಸಿಸಿಟಿವಿ ಕ್ಯಾಮೆರಾದ ಡಿವಿಆರ್ ಕೂಡ ಹೊತ್ತೊಯ್ದಿದ್ದಾರೆ ರೂಪೇಶ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಪಿಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೈದರಾಬಾದ್ನಿಂದ ಪೊಲೀಸರ ಮೇಲೆ ಒತ್ತಡ ಬರುತ್ತಿದೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳುವುದು ಅನುಮಾನ ಸಚಿವ ಹೆಬಾಳ್ಕರ್ ಲಾಟರಿ ಮಂತ್ರಿ ಅವರು ಮಾಜಿ ಆಗ್ತಾರೆ ಎಂದು ರಮೇಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದುರ್ದೈವ ಸಂಗತಿ ಎಂದರೆ ಪೊಲೀಸರು ಮಾಡುವ ಕೃತ್ಯ ನನಗೆ ಬಹಳ ಕೆಟ್ಟದ್ದು ಅನಿಸುತ್ತದೆ ಬಿಹಾರದಲ್ಲೂ ಈ ರೀತಿ ಆಗಲ್ಲ ಘಟನೆ ನಡೆದು ಇಷ್ಟೊತ್ತಾದರೂ ಎಫ್ಐಆರ್ ಆಗಿಲ್ಲ ಪೊಲೀಸರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಪೊಲೀಸರಿಗೆ ನಾನು ಎಚ್ಚರಿಕೆ ಕೊಡುತ್ತೇನೆ ನಿಜ ಸಂಗತಿ ಹೊರಗೆ ಬರಬೇಕು ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಕಸ್ಮಾತ್ ಪೊಲೀಸರು ಹೀಗೆ ಮಾಡಿದರೆ ಪೊಲೀಸರ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ ಮೊರೆ ಹೋಗುತ್ತೇವೆ ಎಫ್ಐಆರ್ ಮಾಡುವುದು ತಪ್ಪಲ್ಲ ಮತ್ತು ಅದು ಫೈನಲ್ ಅಲ್ಲ ಪ್ರಕರಣ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸ್ಥಳೀಯವಾಗಿ ತನಿಖೆ ಆಗಲಿ ಆದಷ್ಟು ಬೇಗನೆ ನ್ಯಾಯ ಸಿಗಲಿ ಎಂದರು ಬಹುಶಃ ಆ ಪೊಲೀಸ್ ಇರ್ತಾರೆ ಹೇಳುವಾಗ ನಾನು ರಮೇಶ್ ಜಾರಕಿ ನೋಡ್ಬೇಡ ಯಾರು ನಿಜ ಸಂಗತಿಯೋ ಯಾರು ಮಾತ್ರ ಯಾರು ಹೇಳ್ಬೇಡ ಫಸ್ಟ್ ಹೇಳ್ಬಂದ ನಾನು ಸಣ್ಣ ರಾಜಕೀಯ ಮಾಡ ಮನುಷ್ಯ ಅಲ್ಲ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನೇನಾದ್ರು ಬಂದು ನಿಲ್ತಾರೆ ನ್ಯಾಯವಾಗಿದ್ದೀರ ಮಾತ್ರ ಅವ್ರು ಸ್ಥಳೀಯವಾಗಿ ಏನೋ ಒಂದು ಅದಕ್ಕೆಲ್ಲ ಇಲ್ಲ ನಾವು ನಿಜವಾಗಿ ಅಣ್ಣ ಆದ್ರೆ ಪರವಾಗಿರ್ತೇವೆ ಬಾಗೇವಾಡಿಯಲ್ಲಿ ಕಣಕ್ಪುರ ಅದು ಮರ್ತೀನಿ ಕಣಕ್ಪುರ ಆಗತ್ತ ಇಲ್ಲಿ ಬೆಳಗಾವ್ ಕಣಕ್ ಬಹಳಷ್ಟು ಜನ ಏಳು ಕಡೆ ಎಮ್ ಎಲ್ ಎ ಆಗಿ ರಮೇಶ್ ಜಾರಕಿಹೊಳಿ ಮುಂದಿತ್ತದು ಭಯಪಡಲ ನಾನು ಅವ್ರು ಪ್ರೂಸ್ಟರ್ ನಾವು ಯಾರು ಯಾರು ಎಣ್ಣೆ ಮಾಡಿದ್ರು ಇಬ್ಬರೇನು ಇನ್ನೂ ಎಂತ ಹೇಳ್ತಿ ಯಾವ ಮಾಡ್ತಿದ್ದು ಇನ್ನು ಮುಂದೆ ವಿಚಾರ ಮಾಡ್ರಿ ನಮ್ಗೇನಾಗ ಸಾಕಾಗ ತನಿಖೆ ಆಗಲಿ ನೋಡಿ ಮೊದಲು ಇದು ವಿಷಯ ಏನಪ್ಪ ಸರಿ ಮಾಡೋದು ಮಾಡಿ ಹೇಳ್ತಾನೆ ಯಾಕಂದ್ರೆ ಈ ಬಂದ್ರೆ ನಾವು ಹೇಳಿದ್ರೆ ಇನ್ನೊಂದು ಹಾಸ್ಪಿಟಲ್ ಎಲ್ಲ ಮಾತಾಡ್ಕೊಂಡು ಅಕಸ್ಮಾತ್ ಈ ಪೊಲೀಸ್ ನ್ಯಾಯಕ್ಕೆ ಹೈಕೋರ್ಟ್ ಹೋಗಿ ಸಿಬಿಐ ತನಿಖೆ ಆಗ್ರಹ ಮಾಡ್ತಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ